ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀರೇ ನಾನು ನಿಮ್ಮ ಸತೀಶ್ ಅಚ್ಚಾಪ್ ಸ್ನೇಹಿತರೆ ಈಗಾಗಲೇ ಜೀವಿಗಳ ಲಕ್ಷಣಗಳ ಬಗ್ಗೆ ಕಳೆದ ನಾಲ್ಕು ವಿಡಿಯೋಗಳಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ ಈ ವಿಡಿಯೋದಲ್ಲಿ ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಅಂತಕ್ಕಂಥ ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮನುಷ್ಯ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು ಹಾವು ಬಸ್ ಅಂತಕ್ಕಂಥದ್ದು ಕಾಲಿಗೆ ಮುಳ್ಳು ಚುಚ್ಚಿದಾ ಚುಚ್ಚಿದಾಕ್ಷಣ ನಮಗೆ ನೋವಿನ ಅನುಭವ ಆಗ್ತಕ್ಕಂಥದ್ದು ಗಾಳಿ ಬೀಸಾದಾಗ ಶರೀರ ತಂಪಾಗ್ತಕ್ಕಂಥದ್ದು ಬಿಸಿಲಿನ ತಾಪ ನೀಗಿಸಿಕೊಳ್ಳಲು ಎಮ್ಮೆಗಳು ನೀರಿಗೆ ಎಳೆಯುವುದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಸೊ ಇದಕ್ಕೆಲ್ಲ ಕಾರಣ ಅಂತೇಳಿದರೆ ಪ್ರತಿಕ್ರಿಯೆಯನ್ನು ನೀಡ್ತಕ್ಕಂಥದ್ದು ಸೊ ಹಾಗಾಗಿ ಜೀವಿಗಳ ಮತ್ತೊಂದು ವಿಶೇಷ ಲಕ್ಷಣ ಅಂತೇಳಿದರೆ ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸ್ತವೆ ಅಂತಕ್ಕಂಥದ್ದು ಮುಂದುವರೆದು ನಾವು ನೋಡ್ತಾ ಹೋಗೋದಾದರೆ ಜೀವಿಗಳು ಜೀವಿತಾವಧಿಯನ್ನು ಹೊಂದಿವೆ ಅಂತಕ್ಕಂಥ ಒಂದು ಲಕ್ಷಣವನ್ನು ನಾವು ತಿಳ್ಕೊಬೇಕಾಗುತ್ತೆ ಎಲ್ಲ ಜೀವಿಗಳು ಒಂದೇ ಜೀವಿತಾವಧಿಯನ್ನು ಹೊಂದಿರೋದಕ್ಕೆ ಸಾಧ್ಯ ಇಲ್ಲ ಜೀವಿಗಳು ಜನಿಸಿ ನಂತರ ಪ್ರೌಢ ಜೀವಿಗಳಾಗಿ ಬೆಳೆದು ಸಂತಾನೋತ್ಪತ್ತಿ ಮಾಡಿ ಮುಪ್ಪಾಗಿ ಕೊನೆಗೆ ಸಾಯುತ್ತೇವೆ ಹೀಗೆ ಒಂದು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಅವಧಿಯನ್ನು ಜೀವಿತಾವಧಿ ಅಂತೇಳಿ ನಾವೆಲ್ಲರೂ ಕೂಡ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ ಆಮೆ ನೂರೈವತ್ತು ವರ್ಷ ಬದುಕತ್ತೆ ಅಂತಕ್ಕಂಥ ಒಂದು ಸರಾಸರಿ ಜೀವಿತಾವಧಿಯನ್ನು ನೀಡಲಾಗಿದೆ ಆನೆ ಎಪ್ಪತ್ತು ವರ್ಷ ಆಕಳು ಇಪ್ಪತ್ತು ವರ್ಷ ಅದ್ದು ಇಪ್ಪತ್ತು ವರ್ಷ ಮಾನವ ಎಪ್ಪತ್ತರಿಂದ ಎಂಬತ್ತು ವರ್ಷ ಅಂತಕ್ಕಂಥದ್ದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿ ಅನುಸಾರ ಅರುವತ್ತ ಮೂರು ವರ್ಷಗಳ ಕಾಲ ಸರಾಸರಿ ಆಯಸ್ಸನ್ನು ಮಾನವನಿಗೆ ನೀಡಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಮುಂದುವರೆದು ತಿಳ್ಕೋಬೇಕಾಗುತ್ತೆ ಇನ್ನು ಸಸ್ಯಗಳು ಅಂತಕ್ಕಂಥ ಬಂದಾಗ ಸಸ್ಯಗಳಲ್ಲಿ ಜೀವಿತಾವಧಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಏಕದಳ ಮ ಧಾನ್ಯ ಮತ್ತು ದ್ವಿದಳ ಧಾನ್ಯ ಅಂತೇಳಿ ಸಸ್ಯಗಳಿಗೆ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಜೋಳ ರಾಗಿ ಗೋಧಿ ಭತ್ತ ಸಿರಿಧಾನ್ಯಗಳು ಸೊ ಇವುಗಳನ್ನು ಏಕದಳ ಧಾನ್ಯಗಳು ಅಂತೇಳಿ ನಾವು ಕರಿತೀವಿ ಹುರುಳಿ ಶೇಂಗಾ ತೊಗರಿ ಕಡಲಿ ಉದ್ದು ಇವುಗಳನ್ನು ನಾವು ದ್ವಿದಳ ಧಾನ್ಯಗಳು ಅಂತೇಳಿ ನಾವು ಕರಿತೀವಿ ಜೀವಿಗಳ ಲಕ್ಷಣ ಬಗ್ಗೆ ತಿಳ್ಕೊಂಡಂಥ ನಾವುಗಳು ಸಸ್ಯಗಳು ಮತ್ತು ಪ್ರಾಣಿಗಳು ಪರಿಸರದ ಎರಡು ಪ್ರಮುಖ ಅಂಶಗಳು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಾವು ಪಡ್ಕೊಳ್ತಾ ಹೋಗಬೇಕಾಗುತ್ತೆ ಮನುಷ್ಯರ ದುರಾಸೆಯಿಂದ ಪರಿಸರದಲ್ಲಿ ಗಿಡ ಮರಗಳು ಮತ್ತು ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗಿದೆ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಇಂದಿನ ಅಗತ್ಯತೆಯಾಗಿದೆ ಹಾಗಾಗಿ ನಾವು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಮುಂದಿನ ಪೀಳಿಗೆಗಾಗಿ ನಾವು ಸಂರಕ್ಷಣೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಈ ಒಂದು ಸ್ಲೈಡಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯಗಳ ಬಗ್ಗೆ ನಾವು ಮಾಹಿತಿಯನ್ನು ಹೆಚ್ಚಿನದಾಗಿ ಪಡ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಸಸ್ಯಗಳ ಉಪಯೋಗಗಳನ್ನು ಆಧರಿಸಿ ಏಕವಾರ್ಷಿಕ ಸಸ್ಯಗಳು ಬಹುವಾರ್ಷಿಕ ಸಸ್ಯಗಳು ಮತ್ತು ದ್ವೈವಾರ್ಷಿಕ ಸಸ್ಯಗಳು ಅಂತೇಳಿ ನಾವು ವಿಭಾಗವನ್ನು ನಾವು ನೋಡ್ತಾ ಇರ್ತೀವಿ ಜೀವಿತಾವಧಿಯ ಆಧಾರವಲ್ಲದೆ ಸಸ್ಯಗಳು ಬೀಜದಳಗಳ ಆಧಾರದಲ್ಲಿ ಸಸ್ಯಗಳ ಏಕದಳ ಧಾನ್ಯ ಹಾಗೂ ದ್ವಿದಳ ಧಾನ್ಯ ಸಸ್ಯಗಳೆಂದು ವಿಂಗಡಿಸಲಾಗಿದೆ ಸಸ್ಯಗಳನ್ನು ಜೀವಿತಾವಧಿಯ ಆಧಾರದ ಮೇಲೆ ಏಕವಾರ್ಷಿಕ ಸಸ್ಯಗಳು ದ್ವೈವಾರ್ಷಿಕ ಸಸ್ಯಗಳು ಬಹುವಾರ್ಷಿಕ ಸಸ್ಯಗಳು ಎಂದು ವಿಂಗಡಿಸಲಾಗಿದೆ ಇವುಗಳನ್ನು ಈ ಒಂದು ಕೆಳಗಿನ ಚಿತ್ರದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಜೋಳ ಗೋಧಿ ಭತ್ತ ಕುಂಬಳಕಾಯಿ ತರಕಾರಿ ಹತ್ತಿ ಸೊ ಇವುಗಳನ್ನು ನಾವು ಏಕವಾರ್ಷಿಕ ಸಸ್ಯಗಳು ಅಂತೇಳಿ ನಾವು ಕರಿತೀವಿ ಕಾರಣ ಏನಂತೇಳಿದರೆ ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಾಗಿ ಅಣ್ಣಾದ ಮೇಲೆ ನಾಶವಾಗುವಂತಕ್ಕಂಥ ಸಸ್ಯಗಳನ್ನು ಏಕವಾರ್ಷಿಕ ಸಸ್ಯಗಳು ಅಂತೇಳಿ ನಾವು ಕರಿತೀವಿ ಅವುಗಳಿಗೆ ಈ ಎಲ್ಲ ಸಸ್ಯಗಳನ್ನು ಉದಾಹರಣೆಯಾಗಿ ನಾವು ನೀಡ್ತಾ ಹೋಗ್ಬೋದು ದ್ವೈವಾರ್ಷಿಕ ಸಸ್ಯಗಳು ಅಂತೇಳಿದರೆ ಎರಡು ವರ್ಷ ಅಥವಾ ಎರಡು ಋತುಗಳವರೆಗೆ ಜೀವಿಸಿ ಹೂವು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗ್ತಕ್ಕಂಥ ಸಸ್ಯಗಳನ್ನು ದ್ವೈವಾರ್ಷಿಕ ಸಸ್ಯಗಳು ಅಂತೇಳಿ ಕರಿತೀವಿ ಗಜ್ಜರಿ ಶುಂಠಿ ಎಲೆಕೋಸು ಕಬ್ಬು ಬೀಟ್ರೋಟ್ ಇವುಗಳನ್ನು ನಾವು ದ್ವೈವಾರ್ಷಿಕ ಸಸ್ಯಗಳು ಅಂತೇಳಿ ನಾವು ಕರಿತಾ ಹೋಗ್ತೀವಿ ಬಹುವಾರ್ಷಿಕ ಸಸ್ಯಗಳು ಹಲವಾರು ವರ್ಷಗಳವರೆಗೆ ಬದುಕಿ ಹೂವು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡುವ ಸಸ್ಯಗಳನ್ನು ಬಹುವಾರ್ಷಿಕ ಸಸ್ಯಗಳು ಅಂತೇಳಿ ಕರಿತೀವಿ ಮಾವು ನಿಂಬೆ ತೆಂಗು ಬೇವು ಹಲಸು ಅಡಿಕೆ ಇವುಗಳನ್ನು ಬಹುವಾರ್ಷಿಕ ಸಸ್ಯಗಳು ಅಂತೇಳಿ ನಾವು ಕರೀತಾ ಹೋಗ್ತೀವಿ ಹೀಗೆ ನಾವು ಜೀವಿಗಳ ಲಕ್ಷಣಗಳನ್ನು ಅಧ್ಯಯನವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಒಟ್ಟು ಒಂಬತ್ತು ಲಕ್ಷಣಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಅದರಲ್ಲೂ ಒಂದು ಲಕ್ಷಣಕ್ಕಿಂತ ಮತ್ತೊಂದು ಲಕ್ಷಣ ಭಾಳಷ್ಟು ವಿಭಿನ್ನ ಮತ್ತು ವೈಶಿಷ್ಟ್ಯವಾಗಿರೋದ್ರಿಂದ ಆ ಎಲ್ಲ ಲಕ್ಷಣಗಳನ್ನು ತಿಳ್ಕೊಳ್ತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು ಮತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಅರ್ಥೈಸ್ಕೊಳ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗಿರುತ್ತೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಜೀ ಜೀವಿಗಳ ಪ್ರಪಂಚ ಅಂತಕ್ಕಂಥ ಒಂದು ಅಧ್ಯಯನದಲ್ಲಿ ಜೀವಿಗಳ ಲಕ್ಷಣಗಳ ಕುರಿತಾಗಿ ಇಷ್ಟೆಲ್ಲ ಅಂಶಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಇಷ್ಟೊತ್ತು ವೀಡಿಯೋನ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋವನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರೂ ಕೂಡ ನಮಸ್ತೆ